ಗೈಸ್, 2018 ಕ್ವಶನ್ ಪೇಪರ್ ಅಲ್ಲಿ ಒಂದ್ ಕ್ವಶನ್ ಇದೆ, ಇದು ಕೂಡ 12 ಮಾರ್ಕ್ಸ್ ಗೆ ಇದೆ. 2018 ಕ್ವಶನ್ ಪೇಪರ್ 12 ಮಾರ್ಕ್ಸ್ ಗೆ ಇರ್ತಕ್ಕಂತ ಕ್ವಶನ್. ಬಾಸ್ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31st March 2018, ಆನ್ ವಿಚ್ ದೇ ಡಿವಿಡೆನ್ಸ್ ಆನ್ ಪ್ರಿಫರೆನ್ಸ್ ಶೇರ್ಸ್ ವರ್ ಇನ್ ಅರಿಯರ್ಸ್ ಫಾರ್ 3 ಇಯರ್ಸ್. ಪ್ರಿಫರೆನ್ಸ್ ಶೇರ್ಸ್ ಗೆ 3 ವರ್ಷ ಡಿವಿಡೆಂಡ್ ಬಾಕಿ ಇದೆ. ಫಾಲೋಯಿಂಗ್ ಈಸ್ ಅ ಪೊಸಿಷನ್ ಆಫ್ ದ ಕಂಪನಿ. 6,000 ಈಕ್ವಿಟಿ ಶೇರ್ಸ್ ಆಫ್ 100 ಪರ್ ಶೇರ್ ಪೇಯ್ಡ್ ಅಪ್ 3 lakh rupees. 3,006% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಫುಲ್ಲಿ ಪೇಯ್ಡ್ 3 lakh rupees. ಸೆಕ್ಯೂರ್ಡ್ ಲೋನ್ಸ್ ಅಗೇನೆಸ್ಟ್ ಮಷಿನರಿ 30, ಅನ್ಸೆಕ್ಯೂರ್ಡ್ ಕ್ರೇಟಾ 70, ಬಿಲ್ಸ್ ಪೇಬಲ್ 40, ಪ್ರಿಫರೆನ್ಷಿಯಲ್ ಕ್ರೇಟಾಸ್ 8,100, ಅಸೆಟ್ಸ್ ರಿಯಲೈಸ್ ಮಷಿನರಿ 70, ಅದರ್ ಅಸೆಟ್ಸ್ 3,44,000. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂಡ್ ಲೀಗಲ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಟ್ ರುಪೀಸ್ 3,000 and 1,000 ರೆಸ್ಪೆಕ್ಟಿವ್ಲಿ. ಲಿಕ್ವಿಡೇಟರ್ ಎಂಟೈಟಲ್ ರೆಮ್ಯುನರೇಷನ್ 12,000 ಅಂಡ್ ಎ ಕಮಿಷನ್ 5% ಆನ್ ಅಮೌಂಟ್ ಪೇಯ್ಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ as a capital and dividend and 5% on amount payable to assets realized and also collected by them. Prepare liquidator's final statement of account anta ide. Iga first assets realized alli machinery ge 70,000, other assets ge 3,44,000, total 4,14,000 rupees. So 4,14,000. 4,14,000. Iga first secured creditors. Nodi secured creditors against machinery 30. Machinery eshtu sale agideyappa? 70. Sala eshtu tagondidivi? 30,000. Alage 30,000 salakke 70,000 asset kottidivi. Idu fully secured agutte. 30,000 rupees secured creditors. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಮತ್ತೆ ಲೀಗಲ್ ಎಕ್ಸ್ಪೆನ್ಸಸ್ ಎರಡೂ ಸೇರಿಸಿ 4,000 ರೂಪಾಯಿ ಬರ್ಬೋದಣ್ಣ. ರೆಮ್ಯುನರೇಷನ್ ಗೆ ಫಸ್ಟ್ 5% ಆನ್ ಅಸೆಟ್ಸ್ ರಿಯಲೈಸ್ಡ್. ನೋಡಿ 4,14,000 ಮೇಲೆ 5% 20,700 ರುಪೀಸ್ ಕೊಡ್ಬೇಕು, ಕೊಟ್ಟಿದ್ದೀನಿ. ನೆಕ್ಸ್ಟ್ ಫಿಕ್ಸ್ಡ್ ಅಮೌಂಟ್ ಎಷ್ಟು ಕೊಡ್ಬೇಕಂತೆ? 12,000 rupees ಕೊಡ್ಬೇಕು, ಅದು ಕೊಟ್ಕೊಳ್ಳೋಣ. ಆಮೇಲೆ 5% ಆನ್ ಅಮೌಂಟ್ ಪೇ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಸ್ ಎ ಕ್ಯಾಪಿಟಲ್ ಅಂಡ್ ಡಿವಿಡೆಂಡ್. ಅಲ್ಲಿಗೆ 5% ಆನ್ ಫಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ ಮೇಲೆ ಕೊಡೋಣ, ಆಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಕೊಡೋಣ. ಓಕೆನಾ? ಎರಡು ಸೆಪರೇಟ್ ಸೆಪರೇಟ್ ಆಗಿ ಕೊಡೋಣ. ಇದಾದ್ಮೇಲಿಂದ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡಬೇಕು. ಸದ್ಯಕ್ಕೆ ಪ್ರಾಬ್ಲಮ್ ನಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಏನೂ ಇಲ್ಲ, ಹಾಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ಎಷ್ಟಿದ್ದಾರೆ? 8,000 rupees ಕೊಟ್ಕೊಳ್ಳೋಣ. 8,100 ಫುಲ್ ಆಗಿ ಹೇಳಬೇಕು. 8,100 ಅಂದ್ರೆ ಆಗಲ್ಲ, ಆಯ್ತಾ? ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು 70,000. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 70,000. ದುಡ್ಡಿದೆ, ಧಾರಾಳ ಹೋಗಿ ಕೊಡ್ಬಹುದು, ಕರೆಕ್ಟಾ? ಇವ್ರಿಗೆಲ್ಲ ಕೊಟ್ಟ ಆದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕು. ಸರ್, ಇದು ಬಿಲ್ಸ್ ಪೇಯಬಲ್ ಇದೆಯಾ? ಬಿಲ್ಸ್ ಪೇಯಬಲ್ ಇದೆಯಾ? ಓಕೆ, ಹಾಗಾದ್ರೆ ಅದು ಕೂಡ ಅನ್ಸೆಕ್ಯೂರ್ಡ್ ಅಲ್ಲೇ ಬರುತ್ತೆ. ಅಲ್ಲಿಗೆ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ 70,000 ಪ್ಲಸ್ 40,000 1,10,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಯ್ತು. ಯಾಕೆಂದ್ರೆ ಬಿಲ್ಸ್ ಪೇಬಲ್ ಕೂಡ ಅನ್ಸೆಕ್ಯೂರ್ಡ್. ಈಗ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು. ನೋಡಿ, ಪ್ರಿಫರೆನ್ಸ್ ಡಿವಿಡೆಂಡ್ 3 ವರ್ಷ ಕೊಟ್ಟಿಲ್ವಂತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ 3 ಲಕ್ಷ ರೂಪಾಯಿ ತಗೊಂಡಿದ್ದೀವಿ, ಅವ್ರಿಗೆ ವರ್ಷಕ್ಕೆ 6% ಡಿವಿಡೆಂಡ್ ಕೊಡ್ತೀವಿ ಅಂತ ಹೇಳಿದೀವಿ. 3 ವರ್ಷ ಕೊಟ್ಟಿಲ್ಲ, 54,000 ಫಸ್ಟ್ ಡಿವಿಡೆಂಡ್ ಕೊಟ್ಬಿಡೋಣ. ಡಿವಿಡೆಂಡ್ ಕೊಟ್ಟಿದ ತಕ್ಷಣ 54,000 ಮೇಲೆ 5% ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. 2,700 ಕೊಡಬೇಕು.
ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ಬೇಕು. ಎಷ್ಟು ಕೊಡ್ಬೇಕು? 3 ಲಕ್ಷ ಕೊಡ್ಬೇಕು. ಮಾತ್ರ ಅದು ದುಡ್ಡು ಇಲ್ಲ, ಕರೆಕ್ಟಾ? ಅಷ್ಟು ದುಡ್ಡು ಇಲ್ಲ. ಎಷ್ಟಿದೆ ನಮ್ಮ ಹತ್ರ ನೋಡಿ, 414,000 ಇಷ್ಟು ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ. 15 ಸೆಕೆಂಡ್ ಟೈಮ್ ಕೊಟ್ಟಿರ್ತೀನಿ ಅಷ್ಟೇ. ನೋಡಿ, 172,000 ಇದು 172 ಅಲ್ಲ, 1,75,000 ಕರೆಕ್ಟೇನಾ? ಎಷ್ಟು ಬರ್ತಾ ಇದೆ ಅಮ್ಮ, ಎಷ್ಟು ಬರ್ತಾ ಇದೆ? 75 ಇನ್ನ ಸರಿಯಾಗಿದೆಯಾ? ಹೋಗಮ್ಮ, 1,70,000 ಹಿಂಗೆ ಹಿಂಗಾದ್ರೆ ನೀವೆಲ್ಲ ಅಂತ ನನಗೆ ಏನೋ ಕಡಿಮೆ ಮಾಡೋಣ ಟೈಮು ಹಿಡಿಯೋದು ಅಂದ್ರೆ ಒನ್ 1,83,000 ಬರುತ್ತೆ. ಯಾವ ಇದನ್ನು ಮಾಡ್ತಿದ್ದೀನಿ ಸರ್? ಕರೆಕ್ಟ್ ಸರ್, 1,72,500. ಇದನ್ನ ಮೈನಸ್ ಮಾಡ್ಲಿಲ್ಲ ತಾನೆ, ಅದನ್ನ ಆಡ್ ಮಾಡ್ಲಿಲ್ಲ ತಾನೆ, 27,500 ಮಾಡಿದ್ಯಾ? ಎಷ್ಟು ಬಂತು? 1,72,500. ಈಗ 1,72,500 ಇದ್ರ ಕಮಿಷನ್ ಕೊಡ್ಬೇಕು. 1,72,500 ಎಷ್ಟು ಬಂತಪ್ಪ? 172,500 ಅಲ್ಲಿ 1,64,286 ಇಷ್ಟೇ ಕೊಡೋಕ್ಕಾಗ, ಕರೆಕ್ಟಾ? ಅಲ್ಲಿಗೆ ನಾವು ಕೊಡ್ತಾ ಇರೋದು 1,64,286 ಕೊಡ್ತಾ ಇದ್ದೀವಿ. ಕೊಡಬೇಕಾಗಿರೋದು ಎಷ್ಟು? 3 ಲಕ್ಷ 0.55 ಪೈಸೆ ಕೊಡ್ತೀವಿ. ಅರ್ಥ ಆಯ್ತಾ? ಬರ್ಕೊಡ್ತೀವಿ.